ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಿವನ್ ಆಕಾಶ್. ನೀವು ನೋಡ್ತಾ ಇದ್ದೀರಾ ಇವನ್ ಆಲ್ ಇನ್ ಒನ್ ಚಾನಲ್. ಹಾಯ್ ಅಂದಮಾಸ್. ಇವತ್ತು ಲೈಕ್ ಈ ಒಂದು ಉಕ್ರೇನ್ ಮತ್ತು ರಷ್ಯಾ ಫೈಟ್ ಆಗ್ತಿದೆ. ಸೊ ಇವತ್ತಿನ ದಿವಸ ಬಂದು 19th ಡೇ ಆಗ್ತಿದೆ. ಸೊ ಇವತ್ತು ಆಲ್ಮೋಸ್ಟ್ 2:00 ಆಗ್ತಿದೆ ಟೈಮು. ಸೊ ಇದನ್ನು ಸೇರಿಸಿದರೆ 28th ಡೇ. ಸೊ ಇದು ಏನಂದರೆ ಇಂಡಿಯಾ ಒಂದು ಸರ್ಪ್ರೈಸಾಗೆ ಒಂದು ಡಿಸಿಷನ್ ತಗೊಂಡಿದೆ. ನಮ್ಮ ಇಂಡಿಯಾ ಒಂದು ಕಂಪ್ಲೀಟಾಗಿ ಒಂದು ತುಂಬಾ ಆಶ್ಚರ್ಯಕರ ಒಂದು ಡಿಸಿಷನ್ ತಗೊಂಡಿದೆ. ಏನಂದರೆ ರಷ್ಯಾ ಅವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಒಂದು ನಿರ್ಧಾರ ಒಂದು ತಗೊಂಡಿದೆ. ಬಟ್ ಅದು ಅಫಿಷಿಯಲಿ ಅದು ಅನೌನ್ಸ್ ಆಗಿಲ್ಲ. ಬಟ್ ತುಂಬ ಕಡೆ ಅದು ವಾದ ಬರ್ತಾ ಇದೆ. ಸೊ ಇವ್ರು ಬಿಸ್ನೆಸ್ ಮಾಡ್ತಾರೆ ಅನ್ನೋದು ಅಫಿಷಿಯಲಿ ಬಂದಿಲ್ಲ, ಬಟ್ ಇದು ಮಾತುಕತೆ ನಡೀತಿದೆ. ಸೊ ಅದಕ್ಕೆ ಮುಂಚೆ ಇದು ಏನು ಹೇಳ್ತದೆ ಅಂದರೆ, ಈ ರಷ್ಯಾನ ಕಂಪ್ಲೀಟಾಗಿ ಅವ್ರದ್ದು ಬಿಸ್ನೆಸ್ ಆಗಲಿ, ಮತ್ತು ಅಲ್ಲಿರೋ ಕೆಲಸ ಮಾಡೋರಾಗಲಿ, ಮತ್ತು ಅಲ್ಲಿರೋ ಪೀಪಲ್ಸ್ ಎಲ್ಲ ರೋಡಿಗೆ ಬರಬೇಕು. ಸೊ ಅವ್ರದ್ದು ಕ್ರೂಡ್ ಆಯಿಲ್ ಮೇನು, ಸೊ ಅದೆಲ್ಲ ಕಂಪ್ಲೀಟ್ ಡೌನ್ ಆಗಬೇಕು. ಸೊ ಅಲ್ಲಿರೋ ಬ್ಯಾಂಕಿಂಗ್ ಕೆಲಸ ಕೂಡ ಕಂಪ್ಲೀಟಾಗಿ ಡೌನ್ ಆಗಬೇಕು, ಎಲ್ಲ ಎಲ್ಲ ರೋಡಿಗೆ ಬರಬೇಕು ಅನ್ನೋದು ಈ ಒಂದು ಅಮೇರಿಕಾ ಮತ್ತು ನ್ಯಾಟಾ ಅನ್ನೋ ಈ ಒಂದು ಇಬ್ಬರು ಫ್ರೆಂಡ್ಸ್ ಕಂಟ್ರೀಸ್ ಅವರು ತುಂಬ ಅದನ್ನೇ ಟಾರ್ಗೆಟ್ ಮಾಡಿದ್ದಾರೆ. ರಷ್ಯಾ ಅವ್ರ ಜೊತೆ ಏನಕ್ಕೆ ಈ ರೀತಿ ಮಾಡ್ತಾಯಿದ್ರೆ ಅಂತ ಗೊತ್ತಿಲ್ಲ. ಅದಲ್ಲಿ ಇಲ್ದಿರಾ ಉಕ್ರೇನ್ ಅವ್ರಿಗೆ ಒಂದು ವೆಪನ್ಸ್ನಾಗಲಿ, ಸೊ ಇದನ್ನೆಲ್ಲ ಅವರು ಸಪ್ಲೈ ಮಾಡ್ತಾಯಿದ್ದಾರೆ. ಯಾರು? ಅಮೇರಿಕಾ ಅವರು. ಸೊ ಈ ರೀತಿ ಮಾಡಬೇಕಾದ್ರೆ ಅದು ರಷ್ಯಾ ಅವ್ರಿಗೂ ಗೊತ್ತು ಈ ರೀತಿ ಆಗ್ತಾಯಿದೆ, ಯಾರು ಏನು ಮಾಡ್ತಾಯಿದ್ದಾರೆ ಏನು ಎಲ್ಲ ಕಂಪ್ಲೀಟಾಗಿ. ಬಟ್ ಈ ಒಂದು ಟೈಮಲ್ಲಿ ಎಲ್ಲ ಅಲ್ಲಿರೋ ರಷ್ಯಾದಲ್ಲಿ ಏನೇ ಒಂದು ವಾರ್ ಮಾಡಿ ಅವರು ಆ ಒಂದು ಸಿಟಿನ ಪಡೆದ್ರೂ ಸಹ ಅವ್ರ ಹತ್ರ ಇವಾಗ ಬಿಸ್ನೆಸ್ ಮಾಡೋಕ್ಕೆ ಕಂಪ್ಲೀಟಾಗಿ ಅವ್ರ ಹತ್ರ ಎಲ್ಲ ಇದ್ರೂ ಸಹ ಅಲ್ಲಿ ಯಾರೂ ಹೋಗಿ ಮಾಡ್ತಾಯಿಲ್ಲ. ಎಲ್ಲ ಅವ್ರ ಜೊತೆ ಬಿಸ್ನೆಸ್ ಪಾರ್ಟ್ನರ್ಸ್ ಅವ್ರು ಇದ್ದವರೆಲ್ಲ ಹೊರಗಡೆ ಹೋಗ್ತಿದ್ದಾರೆ. ಸೊ ಅಲ್ಲಿದ್ದಾಗ ಒಂದು ಆಫರ್ ಕೊಟ್ಟಿದ್ದಾರೆ ರಷ್ಯಾ ಅವರು ನಮ್ಮ ಇಂಡಿಯಾಗೆ. ಏನಂತ ಹೇಳಿದ ಅಂದರೆ, ನಿಮಗೆ ಅತೀ ಚೀಪಾಗಿ ಅತಿ ಕಡಿಮೆಗೆ ನಿಮಗೆ ಹಾಲ್ಸ್ನ ನಾವು ಡಿಸ್ಕೌಂಟ್ ಕಂಪ್ಲೀಟ್ ಡಿಸ್ಕೌಂಟಲ್ಲಿ ನಾವು ನಿಮಗೆ ಕೊಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೊ ಇದಕ್ಕೆ ನೀವು ಯಾವ ರೀತಿ ಏನು ಹೇಳ್ತೀರಾ ಅನ್ನೋದನ್ನು ಇಂಡಿಯಾ ಅವ್ರಿಗೆ ಹೇಳಿದ್ದಾರೆ. ಅದರಲ್ಲದಿರಾ ಚೈನಾಗೂ ಮತ್ತು ರಷ್ಯಾಗೂ ಎಲ್ರಿಗೂ ಗೊತ್ತು, ಅವ್ರದ್ದು ಸ್ನೇಹಿತರು ಅವರು, ಅವ್ರು ಅವಾಗಿಂದ ಇವಾಗವರೆಗೂ ಆ ಬಂಧ ಇನ್ನೂ ಬಿಟ್ಟಿಲ್ಲ. ಸೊ ಚೈನಾ ಅವರು ಅಮೇರಿಕಾ ಚೈನಾ ಇಂಡಿಯಾ ಎಲ್ಲರೂ ಫ್ರೆಂಡ್ಸ್. ಬಟ್ ಬಿಸ್ನೆಸ್ಸಲ್ಲಿ ಬಂದಾಗ ಚೈನಾ ಅವರು ತುಂಬ ಮೈಂಡ್ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಈ ರೀತಿ ಕಂಪ್ಲೀಟಾಗಿ ರೂಮರ್ಸ್ ಹೊರಗಡೆ ಬಂದಾಗ ಚೈನಾ ಅವ್ರು ಏನು ಹೇಳೋದಂದರೆ, ಸಿಂಪಲಾಗಿ ನೋಡಿ, ಇವಾಗ ಅವ್ರ ಹತ್ರದಿಂದ ಬಿಸ್ನೆಸ್ಸು ಯಾರೂ ಮಾಡ್ತಾಯಿಲ್ಲ, ಎಲ್ಲ ಹೊರಗಡೆ ಹೋಗ್ಬಿಟ್ರು. ಸೊ ನಮ್ಮ ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ. ಸೊ ಆ ರೀತಿ ಇದ್ದಾಗ ನನಗೆ ಬೇಕೇ ಬೇಕಾಗುತ್ತೆ, ನನ್ನ ಜನನ ಇಂಪ್ರೂವ್ ಮಾಡಬೇಕು, ನನ್ನ ಕಂಟ್ರಿನ ಇಂಪ್ರೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ನನಗೋಸ್ಕರ ಮಾಡ್ತಾಯಿಲ್ಲ, ಎಲ್ಲ ಜನಕ್ಕೋಸ್ಕರನೇ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಬಿಸ್ನೆಸ್ ಅವ್ರ ಜೊತೆ ತಗೊಂಡು ಸಪೋರ್ಟ್ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಚೈನಾ ಅವರು ಏನೋ ಒಂದು ಹೇಳಿ ಹೊರಗಡೆ ಬಂದ್ಬಿಟ್ರು. ಸೊ ಆ ರೀತಿ ಇದ್ದಾಗ ಈ ಒಂದು ಇಂಡಿಯಾ ಅವರು ಸಹ ಇವಾಗ ಆಲ್ಮೋಸ್ಟ್ ವರ್ಲ್ಡ್ಸಲ್ಲಿ ತುಂಬ ತುಂಬ ಜಗತ್ತಲ್ಲಿ ಈ ಒಂದು ಕ್ರೂಡ್ ಆಯಿಲ್ನ ಎಲ್ಲರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೋತಾರೆ. ಸೊ ಅದೇ ರೀತಿ ನಮ್ಮ ಇಂಡಿಯಾ ಇಂಪೋರ್ಟ್ ಮಾಡ್ಕೊಂಡಿದೆ ಲೈಕ್ ಆ ಕ್ರೂಡ್ ಆಯಿಲ್ನ. ಸೊ ಆ ರೀತಿ ಇಂಪೋರ್ಟ್ ಮಾಡೋದ್ರಲ್ಲಿ ನಮ್ಮ ಕಂಟ್ರಿ ಇಂಡಿಯಾನೂ ಸಹ ತುಂಬ ಒಂದು, ಯಾಕಂದರೆ ಅದು ಅಷ್ಟು ಬೇಕಾಗಿದೆ ನಮ್ಮ ಇಂಡಿಯಾಗೆ, ಅದು ಬೇಕು. ಸೊ ಅದಕ್ಕೋಸ್ಕರ ಇಂಪೋರ್ಟ್ ಮಾಡ್ತಾ ಇದೆ. ಸೊ ಈ ರೀತಿ ಇದ್ದಾಗ ಇಷ್ಟು ಕಡಿಮೆ ಕೊಡ್ತಾ ಇದೆ, ಇಷ್ಟು ಕಡಿಮೆಗೆ ಬರ್ತಾ ಇದೆ ಅಂದಾಗ ಯಾರು ಬೇಡ ಅಂತ ಹೇಳೋಕ್ಕಾಗತ್ತೆ? ಸೊ ಆ ರೀತಿ ಇದ್ದಾಗ ಈ ಒಂದು ಕಂಪ್ಲೀಟಾಗಿ ಇವಾಗ ಉಕ್ರೇನಲ್ಲಿ ಮತ್ತು ರಷ್ಯಾದಲ್ಲಿ ಏನು ಒಂದು ಈ ವಾರ್ ನಡೀತಾ ಇದೆ ಅದು ನಿಲ್ತಾ ಇಲ್ಲ. ಸೊ ಇವಾಗ ರೀಸೆಂಟಾಗಿ ನೀವು ನೋಡಿದ್ರೆ ಉಕ್ರೇನಲ್ಲಿರೋ ಒಂದು ಕ್ಯಾಪಿಟಲ್ ಸಿಟಿನ ಕೂಡ ಅವರು ಆಲ್ಮೋಸ್ಟ್ ಒಂದು 70% ರಷ್ಯಾ ಅವರು ಫಿಲ್ ಮಾಡಿಕೊಂಡೇ ಬಂದಿದ್ದಾರೆ. ಲೈಕ್ ಅಲ್ಲಿರೋ ಎಲ್ಲರನ್ನ ಕೂಡ ವಾರಲ್ಲಿ ಪುಷ್ ಔಟ್ ಮಾಡಿ ಆ ಒಂದು ಸಿಟಿನ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಇನ್ನೇನು ಸ್ವಲ್ಪ ದಿವಸ ಆಗ್ಬೋದು. ಆಲ್ಮೋಸ್ಟ್ 70% ಆಗಿಬಿಟ್ಟಿದೆ.
ಸೊ ಇದನ್ನು ಕೂಡ ಮಾಡಿಬಿಡ್ತಾರೆ. ಸೊ ಹಿಂಗೆಲ್ಲ ಮಾಡ ಆದರೂ ಸಹ ರಷ್ಯಾ ಅವ್ರಿಗೆ ಬಿಸ್ನೆಸ್ಸು ಡೌನ್ ಆಗುತ್ತೆ, ಯಾರೂ ಹೋಗಲ್ಲ, ಯಾರೂ ಬಿಸ್ನೆಸ್ ಮಾಡಲ್ಲ. ಸೊ ಹಂಗಿದ್ದಾಗ ನಮ್ಮ ಇಂಡಿಯಾ ಅವರು ಏನು ಮಾಡಿದಾರಂದರೆ, ಇವಾಗ ಆಲ್ಮೋಸ್ಟ್ ನಾವು ಯು ಎಸ್ಸು ಯು ಕೆ ಅವ್ರ ಹತ್ರ ನಾವು ಆಪೋಸಿಟಾಗಿ ನಾವು ನಿಂತ್ಕೊಳ್ಳೋಗಲ್ಲ. ಯಾಕೆ ಹೇಳ್ತಾ ಇದ್ದಂದರೆ, ಇದು ಇಂಡಿಯಾ ಮತ್ತು ಅಮೇರಿಕಾ ಆಲ್ಮೋಸ್ಟ್ ಅದನ್ನೂ ಫ್ರೆಂಡ್ಸೇ, ಅವರು ಸ್ನೇಹಿತರೆ. ಸೊ ಹಂಗಿದ್ದಾಗ ಈ ಒಂದು ಯು ಎಸ್ ಅವರು ಕೂಡ ಸಹ ನಮ್ಮ ಇಂಡಿಯಾದಲ್ಲಿ ತುಂಬ ಪ್ರಾಡಕ್ಟ್ಸ್ನ ತಗೊಳ್ತಾರೆ. ಈ ಚೈನಾಲ್ಲೂ ಸಹ ತುಂಬ ಪ್ರಾಡಕ್ಟ್ಸ್ನ ತಗೊಳ್ತಾರೆ. ಸೊ ಆ ರೀತಿ ಇದ್ದಾಗ ನಾವೇನು ಆ ಟೈಮಲ್ಲಿ ನಾವು ಅವ್ರು ಏನಾದರೂ ಹೇಳಿದಾಗ ಕೂಡ ನಾವೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಫ್ರೆಂಡ್ಲಿಯಾಗಿದ್ದು, ಯಾಕಂದರೆ ಒಬ್ಬರು ಏನಾದರೂ ಒಂದು ಮಾತು ಮಾತಾಡಿದ್ರೆ ಅದೊಂದು ವರ್ಲ್ಡ್ ವಾರ್ ಆಗುತ್ತೆ. ಸೊ ಅವ್ರೇನು ಥಿಂಕ್ ಮಾಡ್ತಾರೆ ಮೈಂಡಲ್ಲಿ ಬಿಸ್ನೆಸ್ ಪರ್ಪಸ್ಗೆ. ಇವಾಗ ಯು ಎಸ್ಸು ಮತ್ತು ಯು ಕೆ ಆಲ್ಮೋಸ್ಟ್ ಅವ್ರದ್ದು ರಷ್ಯಾದಲ್ಲಿ ಏನೇನಿತ್ತು ಬಿಸ್ನೆಸ್ ಎಲ್ಲರೂ ಹೊರಗಡೆ ಬಂದುಬಿಟ್ರು, ಬಿಸ್ನೆಸ್ ಪಾರ್ಟ್ನರ್ಸ್ ಆಗಲಿ ಇಲ್ಲ ಅಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಎಲ್ಲರೂ ಹೊರಗಡೆ ಬಂದುಬಿಟ್ರು. ಅಲ್ಲಿದ್ದಾಗ ಇವಾಗ ಅಲ್ಲೋಗಿ ಬಿಸ್ನೆಸ್ಸು ತಿರ್ಗಾ ರೀಗ್ರೋತ್ ಮಾಡಬೇಕು, ಆ ಒಂದು ಎಕಾನಮಿನ ಮೇಲೆ ತರಬೇಕು ಅನ್ನೋದು ರಷ್ಯಾ ಗೌರ್ಮೆಂಟ್ಗೆ. ರಷ್ಯಾ ಗೌರ್ಮೆಂಟ್ ಈ ರೀತಿ ಇದ್ದಾಗ ಇಂಡಿಯಾನು ಮತ್ತು ಚೈನಾ ಏನು ಮಾಡಿದೆ, ಸೊ ಚೈನಾ ಆಲ್ಮೋಸ್ಟು ಏನೋ ಒಂದು ಹೇಳಿ ಅವರು ಒಳಗಡೆ ಆಲ್ರೆಡಿ ನುಗ್ಗಿದ್ದಾರೆ, ಆಲ್ರೆಡಿ ಅವ್ರು ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾ ಅವರು ಅದು ಅಫಿಷಿಯಲಾಗಿ ಗೊತ್ತಾಗಿಲ್ಲ, ಬಟ್ ಇದನ್ನು ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಈ ಒಂದು ಮಾತುಕತೆ ನಡೀತಾ ಇದೆ. ಸೊ ಹಿಂಗಿದ್ದಾಗ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಯು ಎಸ್ಸು ಯು ಕೆಯಲ್ಲಿ ತುಂಬ ಜನ ಔಟ್ ಆಫ್ ಕಂಟ್ರಿಗೆ ಜಾಸ್ತಿ ಹೋಗಿದೆ ಅಮೇರಿಕಾಗೆ. ಸೊ ಅಲ್ಲೇ ಹೋಗಿ ತುಂಬ ಜನ ಎಜುಕೇಷನು ಮಾಡ್ತಾಯಿದ್ದಾರೆ, ಕೆಲಸನೂ ಮಾಡ್ತಾಯಿದ್ದಾರೆ. ಸೊ ಹಂಗಿದ್ದಾಗ ಇಲ್ಲಿ ಒಂದು ಈ ರೀತಿ ಇದ್ದಾಗ ಹೋಗಿ ಅಲ್ಲಿ ರಷ್ಯಾಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಕಂಪನೀಸ್ಗೆ ಹೋಗಿ ಆ ಒಂದು ಎಕಾನಮಿನ ಎತ್ತಬೇಕು ಅಂದಾಗ, ಸೊ ಅದು ಯಾಕಂದರೆ ಆಲ್ಮೋಸ್ಟು ಎಲ್ಲರೂ ಯಾರಾದರೂ ಕೇಳೋರು ನಮಗ ಅಮೇರಿಕಾಲಿದ್ದಾನೆ, ಸೊ ನಮ್ಮವರು ಅಲ್ಲಿ ಅಮೇರಿಕಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಓದ್ತಾಯಿದ್ರೆ. ಆ ರೀತಿಯೇ ತುಂಬ ರಷ್ಯಾಲಿದ್ದೀರಿ, ರಷ್ಯಲ್ಲಿ ಓದ್ತಾರೆ, ರಷ್ಯಲ್ಲಿ ಕೆಲಸ ಮಾಡ್ತಾರೆ, ಆ ರೀತಿ ಹೇಳೋಕ್ಕಾಗಲ್ಲ. ಸೊ ಆ ರೀತಿ ಹೇಳೋಕ್ಕಾಗಲ್ಲ ಅಂದರೆ, ಯಾಕಂದರೆ ಅಲ್ಲಿ ಹೋಗಿನೂ ಮಾಡಿಲ್ಲ, ಅಲ್ಲೇನು ಮಾಡೋದೂ ಇಲ್ಲ. ಸೊ ಹಂಗಿದ್ದಾಗ ಇಲ್ಲಿ ಅವರು ನಮ್ಮ ಸಪೋರ್ಟ್ಗೆ ಕೇಳ್ತಾರೆ. ಸೊ ಬಿಸ್ನೆಸ್ನ ಆ ಒಂದು ಎಕಾನಮಿನ ನಾವು ಮೇಲೆ ತೊಗೊಂಬರ್ಬೇಕು, ಸೊ ಸಪೋರ್ಟ್ ಮಾಡಿ ಅಂತ ರಷ್ಯಾ ಅವರು ಇಂಡಿಯಾಗೆ ಹೇಳ್ತಾರೆ. ಹೇಳಿದಾಗ ಈ ಒಂದು ಅಫಿಷಿಯಲಿ ಇದು ನಮಗೆ ಸಿಕ್ಕಿಲ್ಲ, ಬಟ್ ಇದೊಂದು ಮಾತುಕತೆ ನಡೀತಾ ಇದೆ ಇಂಡಿಯಾ ಅವರು. ಸೊ ಹಿಂಗಿದ್ದಾಗ ಕಂಪ್ಲೀಟಾಗಿ ಈ ಒಂದು ವಾರಲ್ಲಿ, ಇವಾಗ ನಾನೇನಾದರೆ ಒಂದು ರಷ್ಯಾ ಬಗ್ಗೆ ನಾನು ಏನೋ ಒಂದು ಮಾತು ಹೇಳ್ಬಿಟ್ಟೆ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಇಂಡಿಯಾ ಮತ್ತು ರಷ್ಯಾ ಸ್ನೇಹ ಇವಾಗಿದ್ದಲ್ಲ, 50 years back 1971 ಒಂದು ನಾರ್ಮಲ್ ಒಂದು ಇಂಡಿಯಾ ಪಾಕಿಸ್ತಾನ್ಗೆ ಒಂದು ವಾರ್ ರೆಡಿ ಆಗುತ್ತೆ. ಲೈಕ್ ವಾರ್ಗೆ ಎಲ್ಲ ರೆಡಿ ಮಾಡ್ಕೊತ ಇರ್ತಾರೆ. ಏನಕ್ಕೋಸ್ಕರ ಅಂದರೆ, ಆ ಟೈಮಲ್ಲಿ ಪಾಕಿಸ್ತಾನು ಬಾಂಗ್ಲಾದೇಶು ಮಿಡಲಲ್ಲಿ ಇಂಡಿಯಾ ಇದೆ. ಸೊ ಈ ಒಂದು ಬಾಂಗ್ಲಾದೇಶನ ಪಾಕಿಸ್ತಾನು, ಬಾಂಗ್ಲಾದೇಶು ಪಾಕಿಸ್ತಾನ ಎರಡೂ ಒಂದೇ. ಓಕೆ, ಸೊ ಇಂಡಿಯಾ ಅವ್ರು ಏನು ಡಿಸೈಡ್ ಮಾಡಿದ್ರೆ, ಬಾಂಗ್ಲಾದೇಶ ಅವರು ನಮ್ಮ ಇದರಿಂದ ಹೊರಗಡೆ ಹೋಗಬೇಕು, ಅವ್ರು ನಮ್ಮ ಇದಕ್ಕೆ ಸೇರಿದವರಲ್ಲ ಅಂತೇಳಿ ಆ ಟೈಮಲ್ಲಿ 1971 ಇದು ವಾರ್ ಶುರು ಆಗುತ್ತೆ. ಸೊ ಹಂಗಿದ್ದಾಗ ಪಾಕಿಸ್ತಾನ ಅವರು ಒಂದು ಕಾಲ್ ಮಾಡಿನೋ ಇಲ್ಲ ಮೆಸೇಜ್ ಏನೋ ಒಂದು ಮಾಡಿ ಹೇಳ್ತಾರೆ. ಅಲ್ಲಿದ್ದಾಗ ಯು ಎಸ್ ಯು ಕೆ ಇವಾಗ ಏನು ಮಾಡ್ತಾಯಿದ್ರು ರಷ್ಯಾಗೆ, ಲೈಕ್ ಏನೋ ಮಾಡಿದಿರಾ, ಸಪೋರ್ಟ್ ಮಾಡಿದಿರಾ, ಎಲ್ಲ ಉಕ್ರೇನ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಒಂದು ಸಪ್ಲೈಸ್ ವೆಪನ್ಸ್ ಎಲ್ಲ ಸಪ್ಲೈ ಮಾಡಿಕೊಂಡು, ಸೊ ಈ ರೀತಿಯೆಲ್ಲ ಇವಾಗೇನು ಕೆಲಸ ಮಾಡ್ತಾಯಿದ್ರು ಅವಾಗಲೂ ಹಾಗೇ ಮಾಡಿದ್ದಾರೆ. ಯು ಎಸ್ ಮತ್ತು ಯು ಕೆ ಏನು ಮಾಡಿದ್ದಾರೆ ಅಂದರೆ, ಪಾಕಿಸ್ತಾನ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಹೆಂಗಂದರೆ, ಬೇ ಆಫ್ ಬೆಂಗಾಲಲ್ಲಿ ಆ ಒಂದು ಕಂಪ್ಲೀಟ್ ನೇವಿ ಫ್ಲೇಟ್ನ ಇಳಿಸ್ತಾರೆ ಯಾರು, ಯು ಎಸ್ ಅವರು. ಇನ್ನೊಂದು ಅರೇಬಿಯನ್ ಸೀ ಕಡೆ ಇನ್ನೊಂದು ನೇವಿ ಫ್ಲೀಟ್ನ ಇಳಿಸ್ತಾರೆ ಯು ಕೆ ಅವರು. ಸೊ ಇದು ಬಂದ್ಬಿಟ್ಟು ಪಾಕಿಸ್ತಾನ ಅವ್ರ ಸಪೋರ್ಟ್ಗೆ, ಪಾಕಿಸ್ತಾನ ಅವ್ರು ಹೇಳಿ ಯು ಎಸ್ ಮತ್ತು ಯು ಕೆ ಎರಡೂ ನಮ್ಮ ಒಂದು ಇಂಡಿಯಾ ಆಪೋಸಿಟ್ ಫೇಸ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿ ನಿಂತ್ಕೊಂಡವ್ರೆ. ಸೊ ಹಂಗಿದ್ದಾಗ ನಮ್ಮ ಈ ಒಂದು ರಷ್ಯಾ ಅವರು ಜಸ್ಟು ಈ ರೀತಿ ಇಂಡಿಯಾ ಅವ್ರಿಗೆ ಗೊತ್ತಾಗಿ ಜಸ್ಟ್ ಒಂದು ಎಸ್ ಒ ಎಸ್ ಮೆಸೇಜ್ ಕಳಿಸಿದ್ದೆ, ಬೂಮ್ ಆಗಿ ಅಲ್ಲೊಂದು ಇಂಡಿಯನ್ ಲೈಕ್ ಇವ್ರದ್ದು ರಷ್ಯನ್ ಸಬ್ಮರೈನ್ಸ್ ವಿತ್ ನೇವಿ ಹೆಡ್ಸ್, ಸೊ ಆ ಥರ ಕಂಪ್ಲೀಟಾಗಿ ಒಂದು ಬಂದು ಇಂಡಿಯನ್ ಓಷನ್ಗೆ ಇಳಿತಾರೆ. ಏನು ಹೇಳಿದಿರಾ? ಸೊ ಇವಾಗ ಯಾರಾದರೂ ಏನಾದರೂ ಒಂದು ಕೇಳಿದ್ರೆ, ಆಲ್ಮೋಸ್ಟ್ ಎಲ್ಲ ಕಂಟ್ರೀಸಲ್ಲಿ ಆಗೋದು ಇದೇ ಥರ, ನಾನು ನಿಮಗೆ ಸಪೋರ್ಟ್ ಮಾಡಿದ್ರೆ ನೀವು ನನಗೇನು ಮಾಡ್ತೀರಾ, ಆಲ್ಮೋಸ್ಟ್ ಅದು ಕೇಳ್ತಾರೆ. ಬಟ್ ಈ ರೀತಿ ರಷ್ಯಾ ಅವರು ಏನೂ ಕೇಳಿದಿರಾ, ಏನೂ ಕ್ವಶನ್ ಮಾಡಿದಿರಾ, ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಜಸ್ಟ್ ಒಂದೇ ಒಂದು ಮೆಸೇಜ್ಗೆ ಬಂದು ಇಳಿದು ಅವರು ನಿಂತ್ಕೊತಾರೆ.
ಅವರು ಹವಾ ಆಗ್ಲೇ ಯು ಎಸ್ ಯು ಕೆ ಅಂಥವ್ರೆಲ್ಲ ಭಯ ಬಿದ್ದು ಇದು ಮಾಡಿಸಿರೋರು. ಸೊ ಹಂಗಿದ್ದಾಗ 1971 ನಮಗೆ ನಮಗೋಸ್ಕರ ಫ್ರೆಂಡ್ಶಿಪ್ಗೆ ಬಂದು ಈ ಒಂದು ವಾರ್ ಶುರು ಆಗೋಕ್ಕೆ ಮುಂಚೆ ನಮ್ಮ ಸಪೋರ್ಟಿಗೆ ಬಂದರು. ಸೊ ಈ ಒಂದು ಫ್ರೆಂಡ್ಶಿಪ್ನ ಇಂಡಿಯಾ ಅವರು ಲೈಕ್ ಇವಾಗಿರೋ ಯಾರೇ ಇರಲಿ ಅಧಿಕಾರದಲ್ಲಿ ರಷ್ಯಾ ಅವರು, ಸೊ ಹಳೆದನ್ನ ಮರಿಬಾರ್ದು ಅನ್ನೋದನ್ನ ನಮ್ಮ ಒಂದು ಇಂಡಿಯಾ ಗೌರ್ಮೆಂಟು ಮಾಡ್ತಾ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ಅವ್ರಿಗೇನು ವಾರ್ಗೋಗಿ ಇವರೇನು ಸಪೋರ್ಟ್ ಮಾಡ್ತಲ್ಲ, ಜಸ್ಟು ನಮ್ಮ ಅನುಕೂಲ, ನಮ್ಮ ಜನಕ್ಕೆ ಅನುಕೂಲಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟು ಪ್ಲ್ಯಾನ್ ಮಾಡ್ತಾ ಇದೆ. ಯಾಕಂದರೆ ಇವಾಗ ನಾವು ಹೇಳ್ತೀವಿ ಲೈಕ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಯಾವ ರೀತಿ ಜಾಸ್ತಿ ಆಗಿದೆ ಇವಾಗ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ಲು, ಲೈಕ್ ಟೊಮ್ಯಾಟೊ, ಈರುಳ್ಳಿ, ಸೊ ಒಂದು ಕಂಟ್ರಿಂದ ಒಂದು ಕಂಟ್ರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್. ಸೊ ಅದೆಲ್ಲ ಆದಾಗ ಎಲ್ಲ ಅಲ್ಲಿಗೆ ಬಂದು ಸೇರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಪೆಟ್ರೋಲ್ ಜಾಸ್ತಿ ಆಗೋಯ್ತು, ಅದು ಜಾಸ್ತಿ ಆಗೋಯ್ತು ಅಂತ ಹೇಳ್ತೀವಿ. ಸೊ ಇದೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಎಜುಕೇಟೆಡಾಗಿ ನಾವು ಥಿಂಕ್ ಮಾಡಿದ್ರೆ ಏನು ಎತ್ತ ಅಂತ ಎಲ್ಲರಿಗೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಹಂಗಿದಾಗ ಈ ಒಂದು ನಮ್ಮ ಇಂಡಿಯನ್ ಗೌರ್ಮೆಂಟು ಕಂಪ್ಲೀಟಾಗಿ ಈ ಒಂದು ಬಿಸ್ನೆಸ್ ಅವ್ರದ್ದು ಎಕಾನಮಿನ ಇನ್ಕ್ರೀಸ್ ಮಾಡೋದಕ್ಕೆ ಒಳಗಡೆ ಮಾತುಕತೆ ನಡೀತಾ ಇದೆ. ಸೊ ಹಿಂಗಿದ್ದಾಗ ಅಲ್ಲಿರೋ ಕಂಪ್ಲೀಟಾಗಿ ಯು ಎಸ್ ಯು ಕೆ ಅವ್ರದ್ದು ಏನೇನು ಬಿಸ್ನೆಸ್ ಇತ್ತು ರಷ್ಯಾದಲ್ಲಿ, ಲೈಕ್ ಮೆಕ್ಡೊನಾಲ್ಡ್ಸ್ ಇರ್ಬೋದು, ಅವರು ಹೊರಗಡೆ ಹೋಗ್ಬಿಟ್ರು. ಕಾಮಿಡಿ ಏನಂದರೆ ಲೈಕ್ ಪಾನ್ ಅಪ್ ಇದೆ, ಅದನ್ನು ಕೂಡ ಹೊರಗಡೆ ಹೋಗ್ಬಿಡ್ತು. ಸೊ ಈ ರೀತಿ ಎಲ್ಲ ಅವ್ರದ್ದು ಏನೇನು ಬಿಸ್ನೆಸ್ ಇರುತ್ತೋ ಎಲ್ಲ ಬಿಸ್ನೆಸ್ಸು ಹೊರಗಡೆ ಬಂದ್ಬಿಡ್ತು. ಬಂದಾಗ ಇವಾಗ ಯಾರೂ ಸಪೋರ್ಟ್ ಇಲ್ಲ ಅಂತ ಹೇಳಿದಾಗ ನಮ್ಮ ಇಂಡಿಯಾ ಮತ್ತು ಈ ಚೈನಾ ಎರಡೂ ಇವಾಗ ಆಲ್ಮೋಸ್ಟ್ ಚೈನಾ ಅಫಿಷಿಯಲಿ ಅನೌನ್ಸ್ ಮಾಡಿ ಅವರು ಹೋಗಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಮಾತುಕತೆ ನಡೀತಾ ಇದೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಂದರೆ ಇವಾಗ ಕ್ರೂಡ್ ಆಯಿಲ್ಲು ಎಲ್ರಿಗೂ ಬೇಕೇ ಬೇಕು, ಅಂದರೆ ನಮ್ಮ ಇಂಡಿಯಾಗೆ ಮೇಯ್ನಾಗಿ ಅದು ಬೇಕೇ ಬೇಕು. ಸೊ ಆ ರೀತಿದ್ದಾಗ ಅವರು ಏನು ಹೇಳಿದಂದರೆ ತುಂಬ ಕಡಿಮೆ ಪರ್ಸೆಂಟೇಜ್ಗೆ ಡಿಸ್ಕೌಂಟ್ಗೆ ನಾನು ಕೊಡ್ತೀನಿ, ಬಂದು ನನ್ನ ಜೊತೆ ಕೈ ಜೋಡಿಸಿ ಅಂತ ಹೇಳಿದಾಗ ಸೊ ಥಿಂಕ್ ಮಾಡಿದರೆ ಎಸ್ ಅಫ್ಕೋರ್ಸ್ ಮಾಡಲೇಬೇಕು. ನಮ್ಮ ಒಂದು ಎಲ್ಲ ಜನಕ್ಕೆ ಅನುಕೂಲ ಆಗಬೇಕು, ಎಲ್ರಿಗೂ ಯಾಕಂದರೆ ವರ್ಲ್ಡ್ಸ್ ಫಸ್ಟು ಪಾಪ್ಯುಲೇಷನ್ ಹೈಯೆಸ್ಟ್ ಇರೋದಂದರೆ ಚೈನಾ, ಸೆಕೆಂಡ್ ಬಂದಾಗ ನಮ್ಮ ಇಂಡಿಯಾ. ಸೊ ಹಿಂಗಿದಾಗ ಎಲ್ಲ ಕಂಪ್ಲೀಟಾಗೂ ಒಂದು ನಾಯಕ ಅಂದಮೇಲೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಥಿಂಕ್ ಮಾಡಿನೇ ಯಾವುದೇ ಒಂದು ಡಿಸಿಷನ್ ತೊಗೊಳ್ಳೋದು. ಸೊ ಈ ರೀತಿ ಎಲ್ಲ ಯೋಚನೆ ಮಾಡಿದಾಗ ಎಸ್ ಅಫ್ಕೋರ್ಸ್ ಯೂಸ್ ಆಗೇ ಆಗುತ್ತೆ. ಸೊ ಇದನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತಲೇ ತಿಳ್ಕೊಬೋದು. ಸೊ ಹಿಂಗಿದ್ದಾಗ ಎಲ್ಲ ಕಂಪ್ಲೀಟಾಗಿ ಎಲ್ಲ ಡಿಸಿಷನ್ ಆಯಿತು, ಇನ್ನೂ ಅದು ಹೊರಗಡೆ ಬಂದಿಲ್ಲ ಅಷ್ಟೇ. ಸೊ ಹಿಂಗೆ ಆಗ್ತಾ ಹೋಗ್ತಾ ಇದೆ. ಬಟ್ ಅದಕ್ಕಿಂತ ಯಾಕಂದರೆ ಇದು ಮೇಯ್ನಾಗಿ ನಾನು ಹೇಳಬೇಕಂತ ಅನ್ನಿಸ್ತು. ಹಂಗಿದ್ದಾಗ ಇವಾಗ ನೋಡಿ ರಷ್ಯಾಲ್ ಕೂಡ ಸಹ ಈ ರೀತಿ ಆದಾಗ ಇವಾಗ ನಾವು ರಷ್ಯಾಯಿಂದ ಎಲ್ಲ ಕಡೆ ಇಂಪೋರ್ಟ್ ಮಾಡ್ತಾರೆ, ಗೋಧಿನ ಇಂಪೋರ್ಟ್ ಮಾಡ್ತಾರೆ. ಇವಾಗ ಗೋಧಿ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಿದ್ದಾಗ ಯು ಕೆಯಲ್ಲಿ ಏನು ಮಾಡ್ತಾ ಇದೆ ಅಂದರೆ ಬ್ರೆಡ್ ಬೆಲೆ ಲೈಕ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಮ್ಮ ಇಂಡಿಯಲ್ಲಿ ನೋಡಿದ್ರೆ ಟೊಮ್ಯಾಟೊ, ಈರುಳ್ಳಿ, ಸೊ ಇದನ್ನು ಇದು ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಆದಾಗ ಯಾಕಂದರೆ ನಮ್ಮ ಒಂದು ಇಂಡಿಯಲ್ಲಿ ಫಾರ್ಮರ್ಸ್ ಇರೋ ಜಾಗ, ಸೊ ನಮ್ಮ ರೈತರು ತುಂಬ ಅದಕ್ಕೆ ತುಂಬಾ ಬೆಲೆ ಕೊಟ್ಟು ತುಂಬಾ ಅದನ್ನು ಅದಕ್ಕೆ ತುಂಬಾ ನಾವು ಬೆಲೆ ಕೊಡಬೇಕು. ಸೊ ಹಂಗಿದ್ದಾಗ ಇದೆಲ್ಲ ಕಂಪ್ಲೀಟಾಗಿ ಇನ್ಕ್ರೀಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಇನ್ಕ್ರೀಸ್ ಆದರೆ ಇಲ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿ ಇದೆಲ್ಲ ಮಾಡಿ ಸೊ ಕಂಪ್ಲೀಟಾಗಿ ಇದೊಂದು ಈ ಒಂದು ಕಂಪ್ಲೀಟಾಗಿ ಅವ್ರದ್ದು ಬಿಸ್ನೆಸ್ಸು ಯಾರೇ ತಗೊಳ್ತಾ ಇದ್ದಾರೆ ಏನು ಮಾಡೋಣ ಅಂತ ಮುಂದೆ ಸ್ಟೆಪ್ ಇಡಿದ್ದಾರೆ ಅನ್ನೋದು ನಮ್ಮ ಇಂಡಿಯಾ ಅವರು ಇಡ್ತಾ ಇದ್ದಾರೆ. ಸೊ ಇದು ಯಾವಾಗ ಏನಕ್ಕೋಸ್ಕರ ನಾನು ಹೇಳಿದೆ ಅಂದರೆ ಯಾವುದಾದ್ರೆ ಒಂದು ಪ್ರಾಬ್ಲಮ್ಸು ಇಲ್ಲ ಯಾವುದಾದ್ರೆ ಒಂದು ಏನೇ ಒಂದು ಆದಾಗ ಆವಾಗಲೇ ನಮಗೆ ಗೊತ್ತಾಗೋದು ಒಬ್ಬ ನಿಜವಾದ ನಾಯಕ ಯಾರು, ಒಬ್ಬ ನಿಜವಾದ ನಾಯಕ ಹೆಂಗೆ ಅನ್ನೋದು. ಸೊ ನಮ್ಮ ಭಾರತದಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ಸ್ ಆದಾಗ, ಈ ರೀತಿ ಒಂದು ಕಂಪ್ಲೀಟ್ ಆಗಿದ್ದಾದಾಗ ಒಬ್ಬ ನಾಯಕನ ನೀವು ಕರೆಕ್ಟಾಗಿ ಚೂಸ್ ಮಾಡಿ ನಿಲ್ಲಿಸಿದ್ದೀರಾ ಅನ್ನೋದು ಇದೆ. ಸೊ ಪ್ಲಸ್ ಇರುತ್ತೆನೂ ಸಹ. ಸೊ ಯಾಕಂದರೆ ಇದು ಪರ್ಟಿಕ್ಯುಲರಾಗಿ ಅವ್ರಿಗೆ ಮಾತ್ರ ಹೇಳ್ತಾ ಇಲ್ಲ, ಈ ಥರ ಒಂದು ಸಂದರ್ಭಗಳು ಬಂದಾಗ ಅದು ನಮಗೆ ಗೊತ್ತಾಗುತ್ತೆ ಯಾರು ಎಕ್ಸಾಕ್ಟಾಗಿ ಒಬ್ಬ ನಾಯಕ ಅಂತ. ಸೊ ಅದು ಆಲ್ಮೋಸ್ಟ್ ಆಗಿದೆ. ಸೊ ಬೇರೆ ಇದನ್ನು ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ನಾನು ಮಾತಾಡ್ಕೊಂಡು ಹೋದರೆ ಚೆನ್ನಾಗಿರಲ್ಲ. ಅದಕ್ಕಿಂತ ಮುಂಚೆ ಈ ಒಂದು ಉಕ್ರೇನು ಮತ್ತು ರಷ್ಯಾ ವಾರ್ ನಡೀತಿದೆ. ಆ್ಯಕ್ಚುಲಿ ರಷ್ಯಾ ಅವರು ಸ್ಟಾಪ್ ಮಾಡಬೇಕು, ಲೈಕ್ ಮನುಷ್ಯತ್ವ ಅಂತ ಇದ್ದಾಗ ಇದನ್ನು ಮಾತಾಡಲೇಬೇಕು. ನಾನು ಬಿಸ್ನೆಸ್ ಬಗ್ಗೆ ಮಾತಾಡಿ ಇದು ಮಾತಾಡಿ ಅಂದರೆ ಅವ್ರದ್ದು ಕಂಪ್ಲೀಟಾಗಿ ಸ್ಟಾಪ್ ಆಗಿ ಎಲ್ಲ ಕೂಲ್ ಡೌನ್ ಆಗಬೇಕು ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಆಗಲಿ, ಇವತ್ತು 20th ಡೇ, ಸೊ ಇನ್ನೂ ನಡೀತಾನೆ ಇದೆ. ಸೊ ಅದು ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ, ಸ್ಟಾಪ್ ಆಗಬೇಕು. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ
ಎಲ್ಲರೂ ಒಟ್ಟಿಗಿರಬೇಕು, ಎಲ್ಲರೂ ಕೆಲಸ ಮಾಡಬೇಕು, ಎಲ್ಲರೂ ಲೈಕ್ ಬಿಸ್ನೆಸ್ ಅವ್ರವ್ರದ್ದೇನಿದೆ ನೋಡ್ಕೋಬೇಕು ಅಂತ ಹೇಳ್ತಾ. ಸೊ ಇವತ್ತಿನ ಇನ್ಫಾರ್ಮೇಷನ್, ಈ ಒಂದು ಕ್ರೂಡ್ ಆಯಿಲ್ನ ಲೈಕ್ ಕ್ರೂಡ್ ಆಯಿಲ್ ಬಗ್ಗೆ ಏನು ಡಿಸ್ಕೌಂಟ್ ಕೊಟ್ಟು ಹೆಂಗೆ ಇದು ಮಾಡ್ತಾಯಿದ್ದಾರೆ, ಲೈಕ್ ನಮ್ಮ ಇಂಡಿಯಾ ಅವ್ರಿಗೆ ಏನಂತ ಡಿಸಿಷನ್ ತೊಗೊಂಡು ಹೆಂಗೆ ಒಳಗಡೆ ಹೋದರು, ಇನ್ನು ಅಫಿಷಿಯಲಿ ಲೈಕ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಅನ್ಅಫಿಷಿಯಲಿ ಆಗಿದೆ. ಸೊ ರೀತಿ ಎಲ್ಲ ಕಂಪ್ಲೀಟಾಗಿ ನಾನು ಡೀಟೇಲ್ ಆಗಿ ತಿಳ್ಕೊಂಬಂದು ನಿಮ್ಮ ಹತ್ರ ಹಂಚ್ಕೊಳ್ಳೋಂತ ಬಂದೆ. ಸೊ ಅದನ್ನು ಕಂಪ್ಲೀಟಾಗಿ ಹಂಚ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಏನಾದರೆ ತಪ್ಪಾಗಿದೆ ಸ್ವಲ್ಪ ಕ್ಷಮಿಸಿ ನಾವು ಒಂದು, ಯಾಕಂದರೆ ಈಗೀಗನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಒಳ್ಳೆ ಲೈಕ್ ಕಂಪ್ಲೀಟಾಗಿ ಯಾವುದೂ ಒಂದು ಮಿಸ್ ಇಲ್ದಿರಾ, ಯಾವುದೂ ಒಂದು ಕರೆಕ್ಷನ್ ವಿತೌಟ್ ಮಿಸ್ಟೇಕ್ಸ್ ಇಲ್ದಿರಾ ನಾನು ಹೇಳ್ತೀನಿ. ಸೊ ಎಲ್ಲಾದರೆ ತಪ್ಪಾಗಿದ್ದರೆ ಕ್ಷಮಿಸಿ ಹೇಳ್ತಾ. ನೀವು ನೋಡ್ತಾ ಇದ್ದೀರಾ ಏವನ್ ಆಲ್ ಇನ್ ಒನ್ ಚಾನೆಲ್, ನಾನು ನಿಮ್ಮ ವಿವಾನ್ ಆಕಾಶ್. ಬಾಯ್ ಅಂತ ಮಾಸ್.